ब्राह्मण बे हाँ हटे मूल कारण गंग अदल मग नन मकड़े आगुदी जातक दोष अंत का यारो विप्रोत्तम बंद पूजे पुरस्कार इत्यादि आ प्रसाद स्वीक कारण नहीं हुट अद ब्राह्मण मत अल कुछ ब्राह्मण अद वयसाद ब्राह्मण प्राय नड़ी आगे ब्राह्मण नम मन बंद हेन कईगे हेनकोटे बजे तेन कई हत सीर अखी को ಹೋಗ್ಲಿ ಬಂದೆ ಅಲ್ಲ ನಾನು ಆ ಕಡೆ ಕಡೆ ನೋಡುವುದು ಅವಳು ಕೈ ಮುಟ್ಟಿದಲ್ಲ ನನ್ನ ಹೆಂಡತಿ ಯಾಕೆ ಮುಟ್ಟಬಾರದು ನಾನು ಮುಟ್ಟಬಾರದು ನೀನು ಮುಟ್ಟುವ ರೀತಿ ಬೇರೆ ಅವಳು ಮುಟ್ಟುವ ರೀತಿ ಬೇರೆ ನೀನು ಕೂಡ ಮುಟ್ಟಬಹುದು ಮಗ ಅವಕಾಶ ನಾನು ಒದಗಿಸಿ ಕೊಡ್ತೇನೆ ಆಯ್ತಾ ಇನ್ನು ಯಾವಾಗ ಮುಟ್ಟಾಗು ಮುಟ್ಟಾಗು ಮುಟ್ಟುವಾಗ ಕಾಲ ಕೂಡಿ ಬರಬೇಕು ಮಗ ನಿನಗೂ ಒಂದು ಕಾಲ ಬರ್ತದೆ ಮಗ ನೀನೇ ನೋಡುದು ನಾನು ನಿನ್ನ ಅಕ್ಕ ಒಬ್ಬಳೇ ಬಂದದ್ದು ಏನು ಮಗ ಅತ್ತರ ಹಿಂದೆ ಮುಂದೆ ಯಾರು ಇಲ್ಲ ಅಂದ್ರೆ ನನ್ನ ಅಕ್ಕ ಹೀಗೆ ಹೋಗುವವಳ ಈಗ ಒಬ್ಬಳೇ ಬಂದಿದ್ದಾಳೆ ಈ ಹಾಗೆ ಬಂದದ್ದು ಒಬ್ಬಳೇ ಆದ್ರು ಹೆಚ್ಚಿಗೆ ದಿವಸ ಬೇಡ ಒಂದು ಹತ್ತು ದಿವಸ ನಮ್ಮಲ್ಲಿ ಉಳಿದು ನೀ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಆಮೇಲೆ ಹೋದ್ರೆ ಸಾಕು ಹತ್ತು ದಿವಸ ನಾನು ಇಲ್ಲಿ ಹೌದು ನಿಲ್ಲು ಏನು ಹೇಳಿದೆ ಏನು ಹೇಳ್ತೀನಿ ಕಮ್ಮ ಸರೋಗಿಗೆ ಮನೆಗೆ ಏನತ್ತೆ ಹತ್ತು ಸಾಕಾಗು ಹತ್ತಲಿಕ್ಕೆ ವಿಷಯ ಆ ನಿಮಗೆಲ್ಲ ಮಾತಾಡ್ಲಿಕ್ಕೆ ಈ ವಿಷಯ ಇರಬಹುದು ಒಂದಾನೊಂದು ಕಾಲದಲ್ಲಿ ಅಲ್ಲಿಂದಲೆ ಉಂಟು ಹೌದಾ ಆದ್ರೆ ಅದನ್ನೆಲ್ಲ ಕೇಳಬಹುದಿತ್ತು ಕೇಳುವಂತಹ ಸಮಯ ಇದಲ್ಲ ಯಾಕಿಲ್ಲ
ಅಯ್ಯೋ ಅತ್ತೆ ಒಂದಾನೊಂದು ಕಾಲದಲ್ಲಿ ಏನಾಯ್ತತ್ತೆ? ಅದೊಂದು ಆಲೋಚನೆ ಮಾಡಿ ಹಾಕ್ಬೇಕಷ್ಟೇ. ಇದು ಕಾಲದಲ್ಲಿ ಏನಾಗಿರುತ್ತೆ ಇಂದ ಆಲೋಚನೆ ಮಾಡ್ಬೇಕ? ನನ್ನ ಅಪ್ಪ ಮತ್ತೆ ಮುದುಕರಿಗೆ ಮುದುಕಿಯರಿಗೆಲ್ಲ ಮಾತಾಡೋದಕ್ಕೆ ವಿಷಯ ಬೇಕು ಮಗ. ಜಗಿತಂದೇ ಜಗಿಯುತ ಜಗಿತಾ ಏನಾದ್ರ ಚಿಕತೆ ಹೇಳಿಕೊಂಡಿರುದು ಅದನ್ನ ಇಲ್ಲಿ ತಂಗಿ, ನೀನಂತೂ ಒತ್ತಾಯ ಮಾಡ್ತಾ ಇದ್ದೀನಿ ನಿಲ್ಬೇಕು ನಿಲ್ಬೇಕು ಎಂಬುದಾಗಿ. ನಾನು ಬಂದ ವಿಷಯ ನಿನಗೆ ಗೊತ್ತುಂಟ? ಓಲೆ ಸಿಕ್ಕಿತ್ತು, ಓಲೆಯಿಂದ ಓಡಿ ಹೋದಾಕ್ಷಣ ಓಡೋಡಿಕೊಂಡು ಬಂದಿದ್ದೇನೆ. ಅವಸರದಲ್ಲಿ ಬಂದೆ? ಅವಸರಲ್ಲಿ ಬಂದದ್ದು. ಯಾರಲ್ಲಿ ಹೇಳಿಲ್ವಾ? ನನ್ನ ಸ್ವಾಮಿಯಲ್ಲಿ ವಿಷಯವನ್ನು ಹೇಳದೆ ನಾನು ಬಂದವಳು. ಹೌದೇ? ಹೌದು. ಆದ್ರಿಂದ ಸಂಜೆ ಒಳಗೆ ಮನೆಗೆ ಮನೆಗೆ ಹೋಗ್ಲೇಬೇಕು. ನನಗೆ ನೀನು ಯಾಕೆ ಹೀಗೆ ಹೇಳೋದು ಅಂತ ಅರ್ಥ ಆಗ್ತದೆ. ಅದೇ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಮಗ ನೋಡಿ. ಅವಳಿಗೆ ಸಂಜೆ ಒಳಗೆ ಮನೆಗೆ ಹೋಗ್ಬೇಕಂತೆ. ಆಚಾರ ಯಾಕೆ ಹೇಳುದವಳು? ನಿಲ್ಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ. ಮತ್ತೆ ಈಗ ಹೇಳಿದ್ಯಾಳು ನಾನಲ್ವಾ? ಹೌದು. ನಾನು ಹೇಳಿದ್ದವಳಿಗೆ ಸಾಕಾಗ್ಲಿಲ್ಲ. ಮತ್ತೆ ಹೇಳ್ಬೇಕು? ಮನೆಯ ಯಜಮಂತಿ ನೀವಲ್ವ, ಒಂದು ಮಾತು ಹೇಳ್ಬೇಕೋ ಬೇಡ ಅವಳಿಗೆ? ಈ ತಲೆಗೆ ಅದೆಲ್ಲ ಹೊಳೆಯುವುದಿಲ್ಲ ಮಗ. ನಿಲ್ಲಿಕ್ಕೆ ಹೇಳಿ ಅಂತೆ. ನಾನು ಹೇಳಿದ್ರೆ ಏನತ್ತೆ? ನೀನು ಬೇಗ ಹೇಳ್ಬಿಡಿ, ನಾನು ಬೇಗ ಅವಸರ. ನಿಲ್ಲೆಲ್ಲ ನೋಡಿ ಆಯ್ತು. ನಿಲ್ಲೆ ಅಲ್ಲೇ ನಿಲ್ಲೆ. ನಿಂತುಕೊಂಡಿದ್ದೆ ನನಗೆ. ಅಲ್ಲ, ನೀನೇನು ಹಗೆಗಳ ಮನೆಗೆ ಬಂದದ? ಅಲ್ಲಪ್ಪ, ನನ್ನ ತಂಗಿಯ ಮನೆ. ಅಲ್ಲ, ದಿನನಿತ್ಯ ನೀನು ಬರ್ತೀಯ ಇವತ್ತು ಬಂದ. ಇವಳು ಅವಸರ ನೋಡುವಾಗ ಇವಳು ಅಲ್ಲಿ ಕೆಸವಿನ ಕಾಲಿಗೆ ಕಟ್ಟಿ ಬಂದದ್ದು. ಅದೇ ಪರಿಸ್ಥಿತಿ, ಹಾಗೆ ಆಗಿದೆ ನನ್ನ ಪರಿಸ್ಥಿತಿ. ಹೇಗೋ ಅಪರೂಪಕ್ಕೆ ಬಂದಿದ್ದಿ. ಹೌದು. ಬಂದವಳೇ ಒಂದು ವಾರ ಹೊತ್ತಾಗೋದು, 10 ದಿನ ನಿಂತು ಹೋಗುದು ಬಿಟ್ಟು ಮರಳಿ ನಿನಗೆ ಬರ್ಲಿಕ್ಕೆ ಸಮಯ ಸಂದರ್ಭ ಸಿಕ್ಕುದಿಲ್ಲ. ಆದ್ದರಿಂದ ನನಗೋಸ್ಕರವಾಗಿ ಇವಳಿಗೋಸ್ಕರವಾಗಿ ಒಂದು 4 ದಿನ ಆದ್ರೂ ನಿಂತು ಇದ್ದು ನಮ್ಮ ಮನಸ್ಸನ್ನು ಸಂತೋಷ ಪಡಿಸಿ ಹೋಗಿ ಮುದ್ದು. ಇಲ್ಲ ಅತ್ತೆ, ಅವಳು ಮತ್ತೂ ಇಲ್ಲದ್ಲೇ ಹಾಗೆ. ಯಾಕೆ ವಿಷಯ ಅಂತದ್ದು? ಈಗ ಹೇಳಿದ್ದು ನಾವು ಹೆಂಗಸರು ಮಾತ್ರ ಹೇಳಿದ್ದು, ಮನೆಯಲ್ಲಿ ಗಂಡಸರು ಇಲ್ವೋ? ಈಗ ಅವರು ಹೇಳದೇ ಇದ್ದು ಅದು ಮರ್ಯಾದೆ ಈಗ ಕಡಿಮೆ ಆಗ್ಬೋದು. ಅದೆಲ್ಲ ಹೇಳಿ ಆಗ್ಬೇಕು.
ಮುಖ ಜನಕನೇ, ಎಲ್ಲರೂ ಹೇಳಿದ್ದು ನನ್ನನ್ನು ದಡ್ಡ 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 ಅಂತ. ಈಗ ಗೊತ್ತಾಯ್ತು ನಾನೆಷ್ಟು ದೊಡ್ಡವ ಅಂತ. ನನ್ನಂತಹ ಭಾಗ್ಯಶಾಲಿ, ನನ್ನಂತಹ ಪುಣ್ಯಾತ್ಮ ಈ ಪ್ರಪಂಚದಲ್ಲಿ ಬೇರೆ ಯಾರಿದ್ದಾರೆ ಹೇಳು. ಹಿರಿಯರೆಲ್ಲ ಹೇಳಿತುಂಟು ನಿನ್ನ ಕಥಾನಕಗಳನ್ನು, ಆದರೆ ಕಣ್ಣಾರೆ ಕಾಣುವಂತಹ ಭಾಗ್ಯವನ್ನು ನಾನು ಹೊಂದುತ್ತೇನೆ ಎನ್ನುವ ಹಾಗೆ ಭಾವಿಸಿದ್ದೇ ಇಲ್ಲ. ಓ ತಂದೆ, ನನಗೆ ಏನು ಎಷ್ಟು ಎನ್ನುವುದು ನನಗೊಂದೂ ಅರ್ಥವಾಗುತ್ತಿಲ್ಲ. ಒಬ್ಬ ಸಾಮಾನ್ಯ ಗಂಡನಾದರೂ ಬಹಳ ಕಷ್ಟಪಟ್ಟು ಹೆಂಡತಿಯನ್ನು ಸಾಕುತ್ತಾನೆ. ನೀನು ಹೆಂಡತಿಯನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟೆಯಲ್ಲೋ, ಅದು ಕೂಡ ಬೆಂಕಿಗೆ ಹಾಕಿ. ಎಂತ ಅನಿಸುವುದಿಲ್ಲವೇ? ಹಾಗಿದ್ರೆ ನಾನು ಯಾಕೆ ಪ್ರವೇಶ ಮಾಡಿದೆ? ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಇತ್ತು, ನಿಮ್ಮನ್ನು ಒಂದು ಮಾಡುವುದಕ್ಕಾಗಿ ಮಾಡಿದೆ. ನೀನು ಅವಳನ್ನು ಮದುವೆ ಆದಿಯಲ್ಲ, ಅವಳನ್ನು ಒಂದು ದಿನದಾದರೂ ನೀನು ಸುಖದಲ್ಲಿ ಬಾಳಿಸಿದ್ಯಾ? ಅವಳ ಹತ್ತಿರ ಹೋಗಿದ್ಯಾ? ಮದುವೆಯಾದ ಬಳಿಕ ಪ್ರೇಮ ಕಾಮಗಳಲ್ಲಿ ಹೆಂಡತಿಯನ್ನು ಸಂತೃಪ್ತಿಪಡಿಸಿ ದಾಂಪತ್ಯದ ಸಾರ್ಥಕತೆಯನ್ನು ಮಾಡಬೇಕಾದ್ದು ದಂಪತಿಗಳ ಕರ್ತವ್ಯ ತಾನೆ. ನಿನ್ನ ಹೊಣೆ ದೊಡ್ಡದಿತ್ತು. ನೀನು ಅವಳ ಭಾವನೆಗಳಿಗೆ ಬೆಲೆ ಕೊಡಲಿಲ್ಲ, ದಾಂಪತ್ಯ ಧರ್ಮವನ್ನು ನೀನು ಗೌರವಿಸಲಿಲ್ಲ. ನಿಮ್ಮನ್ನು ಒಂದು ಮಾಡುವುದಕ್ಕಾಗಿ ನಾನು ಈ ರೂಪದಿಂದ ಪ್ರವೇಶ ಮಾಡಿದೆ. ಪ್ರಣಯದಲ್ಲಿ ಎರಡು ಜಾತಿ, ಒಂದು ರಸಿಕ ಪ್ರಣಯ, ಇನ್ನೊಂದು ಪಾಶವಿಕ ಪ್ರಣಯ ಅಂತ. ಪಾಶವಿಕ ಪ್ರಣಯದಲ್ಲಿ ದೇಹಾನುಬಂಧ ಇರುತ್ತದೆ, ರಸಿಕ ಪ್ರಣಯದಲ್ಲಿ ದೇಹಾನುಬಂಧ ಇರುವುದಿಲ್ಲ. ಕೃಷ್ಣ ಮತ್ತು ಗೋಪಿಕೆಯರ ಸಂಬಂಧ ಕೇವಲ ರಾಸಲೀಲೆಯ ಹೊರತು ಅದು ಕಾಮ ಸಂಬಂಧ ಅಲ್ಲ. ನಿನ್ನ ಸತಿಯೊಡನೆಯೂ ನಾನು ಕೇವಲ ಆಡಿದ್ದು ರಾಸಲೀಲೆಯಷ್ಟೇ. ಇದರಿಂದ ಆಕೆಯ ಪಾವಿತ್ರತೆ ಪಾತಿವೃತ್ಯ ಎಂದಿಗೂ ಕೆಡುವುದಿಲ್ಲ. ಅವಳನ್ನು ಸಂತೈಸು, ಅವಳ ಭಾವನೆಗಳಿಗೆ ಬೆಲೆ ಕೊಡು, ಅವಳನ್ನು ನೀನು ಚೆನ್ನಾಗಿ ನೋಡಿಕೊ. ಸತಿಪತಿಯರು ನೀವು ಉತ್ತಮ ದಾಂಪತ್ಯವನ್ನು ಮಾಡಿ ಸಸ್ಸಂತಾನವನ್ನು ಈ ಲೋಕಕ್ಕೆ ನೀಡಿ. ಆಗಲಿ ಸ್ವಾಮಿ. ಈಗಲಾದರೂ ಬುದ್ಧಿ ಬಂದ, ನಿನ್ನ ಹೆಂಡತಿಯನ್ನು ಬಿಟ್ಟು ಎಲ್ಲಿ ಹೋಗುದಿಲ್ಲ. ನಾನು ಬರ್ತೇನೆ. ಜೈ ಜಯ ಜೈ.